हेलो स्नेहितरे नमस्ते वेलकम टू स्पर्धाधीप जॉब्स यूट्यूब चैनल वीक्षकरे राज्य अबकारी इलाके खाली हुद्देगळ विवरवन्न बिडुगडे माडलागिद्दु इदरल्ली एसडीए एफडीए अबकारी पेदे मत्तु अबकारी सब इन्स्पेक्टर सेरिदंते विविध हुद्देगळु एष्टु इलाकेयल्ली खाली हुद्देगळु इवे अदर नेमकाति यावाग अन्नुव माहितियन्न ई वीडियोदल्ली तिळिसिकोड्तेने वीडियोवन्न स्किप माडदे नोडि वीडियो प्रारंभिसोदक्किंत मुंचे इदे मोदल बारिगे नीवु नम्म चानल न नोड्ता इद्रे सब्स्क्राइब माड्कोळ्ळि हागे पक्कदल्लि काणुव बेल ऐकान क्लिक माडुव मुखांतर मुंदे बरतक्कंत एल्ल होस वीडियोगळ नोटिफिकेशन अन्नु पडेयिरि हागे नम्म टेलिग्राम ग्रूप कूड जॉयिन आगि लिंक अन्नु डिस्क्रिप्शन बॉक्स अल्लि हाकिर्तेने ಸ್ನೇಹಿತರೇ ಮೊದಲನೇದಾಗಿ ಅಬಕಾರಿ ಇಲಾಖೆಯಲ್ಲಿ ಮಂಜೂರಾಗಿರತಕ್ಕಂತ ಹುದ್ದೆಗಳು ಮತ್ತು ಖಾಲಿ ಹುದ್ದೆಗಳ ವಿವರವನ್ನು ನೋಡೋಣ ದಿನಾಂಕ 31/8/2021 ಕ್ಕೆ ತಕ್ಕಂತೆ ಈ ಹುದ್ದೆಗಳು ಖಾಲಿ ಇವೆ ಅಂತ ಹೇಳಿ ತೋರಿಸಲಾಗಿದೆ ಇದರಲ್ಲಿ ನೇರ ನೇಮಕಾತಿಗಾಗಿ ಇರತಕ್ಕಂತ ಹುದ್ದೆಗಳನ್ನು ನೋಡಿದರೆ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಸಿ ಡಿ ಹುದ್ದೆಗಳು ಇವೆ ಅದರಲ್ಲಿ ಸಹಾಯಕ ನಿರ್ದೇಶಕರ ಹುದ್ದೆಗಳು ಇದೆ ಅಬಕಾರಿ ಉಪನಿರೀಕ್ಷಕರು ಉಪ ಅಧೀಕ್ಷಕರು ಅಂತ ಹೇಳಿ ಈ ಹುದ್ದೆಗಳು ಖಾಲಿ ಒಟ್ಟು 24 ಖಾಲಿ ಹುದ್ದೆಗಳು ಇವೆ ಹಾಗೆ ಹಿರಿಯ ರಾಸಾಯನಿಕ ತಜ್ಞ ಒಂದು ಪೋಸ್ಟ್ ಇದೆ ಸಹಾಯಕ ಲೆಕ್ಕಾಧಿಕಾರಿ ಮೂರು ಪೋಸ್ಟ್ ಇದೆ ಗ್ರೂಪ್ ಸಿ ಯಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳನ್ನು ನೋಡೋದಾದ್ರೆ ಕಿರಿಯ ರಾಸಾಯನಿಕ ತಜ್ಞರು ಅಂತ ಎರಡು ಪೋಸ್ಟ್ ಇದೆ ಲ್ಯಾಬ್ ಅಸಿಸ್ಟೆಂಟ್ ಅಂತ ಹೇಳಿ ಎರಡು ಪೋಸ್ಟ್ ಇದೆ ಕಚೇರಿ ಅಧೀಕ್ಷಕರು ಮೂರು ಖಾಲಿ ಹುದ್ದೆಗಳನ್ನು ತೋರಿಸಲಾಗಿದೆ ಅಬಕಾರಿ ನಿರೀಕ್ಷಕರು ಅಂತ ಹೇಳಿ ಅಂದ್ರೆ ಎಕ್ಸೈಸ್ ಇನ್ಸ್ಪೆಕ್ಟರ್ ಅಂತ ಕರೆಯಲಾಗುತ್ತೆ ಇವು ಒಟ್ಟು 60 ಪೋಸ್ಟ್ಗಳಿವೆ ಅಬಕಾರಿ ಉಪನಿರೀಕ್ಷಕರು ಅಂತ 353 ಪೋಸ್ಟ್ಗಳು ಖಾಲಿ ಇವೆ ಪ್ರಥಮ ದರ್ಜೆ ಸಹಾಯಕರು 136 ಹುದ್ದೆಗಳು ಇವೆ ಶೀಘ್ರ ಲಿಪಿಗಾರರು ಅಂತ ಹೇಳಿ 34 ಪೋಸ್ಟ್ಗಳು ಖಾಲಿ ಇವೆ ದ್ವಿತೀಯ ದರ್ಜೆ ಸಹಾಯಕರು ಅಂತ 137 ಹುದ್ದೆಗಳು ಖಾಲಿ ಇವೆ ಇದಕ್ಕೆ ವೇತನವನ್ನು ಕೂಡ ಪಕ್ಕದಲ್ಲಿಯೇ ನೀಡಲಾಗಿದೆ ಬೆರಳಚ್ಚುಗಾರರು ಅಂತ 46 ಪೋಸ್ಟ್ ಇದೆ ಅಬಕಾರಿ ಮುಖ್ಯ ಪೇದೆ 165 ಹುದ್ದೆಗಳು ಅಬಕಾರಿ ಪೇದೆ ಅಂದ್ರೆ ಕಾನ್ಸ್ಟೇಬಲ್ 573 ಹುದ್ದೆಗಳು ಹಿರಿಯ ವಾಹನ ಚಾಲಕರು ಅಂತ 14 ಪೋಸ್ಟ್ ಮತ್ತು ಚಾಲಕರು 108 ಪೋಸ್ಟ್ ಇದೆ ಗ್ರೂಪ್ ಸಿ ಯಲ್ಲಿ ಒಟ್ಟು 1633 ಖಾಲಿ ಹುದ್ದೆಗಳನ್ನು ತೋರಿಸಲಾಗಿದೆ ಗ್ರೂಪ್ ಡಿ ಹುದ್ದೆಗಳು ಅಂದ್ರೆ 17000 28950 ರೂಪಾಯಿ ವೇತನ ಶ್ರೇಣಿಯನ್ನು ಹೊಂದಿರತಕ್ಕಂತಹ ಹುದ್ದೆಗಳು ಒಟ್ಟು 34 ಖಾಲಿ ಹುದ್ದೆಗಳು ಇವೆ 1755 ಖಾಲಿ ಹುದ್ದೆಗಳ ವಿವರವನ್ನು ಬಿಡುಗಡೆ ಇಲಾಖೆ ಬಿಡುಗಡೆ ಮಾಡಿದೆ ಇದರಲ್ಲಿ ಗ್ರೂಪ್ ಎ ಹುದ್ದೆಗಳು ಮತ್ತು ಗ್ರೂಪ್ ಬಿ ಹುದ್ದೆಗಳು ಕೆಲವೊಂದು ನೇರ ನೇಮಕಾತಿ ಮೂಲಕ ತುಂಬಿಕೊಳ್ಳಲಾಗುತ್ತೆ ಕೆಲವೊಂದನ್ನು ಪ್ರಮೋಷನ್ ಮೂಲಕ ಕೊಡಲಾಗುತ್ತೆ ಉದಾಹರಣೆಗೆ ನೀವು ಇಲ್ಲಿ ಗಮನಿಸಬಹುದಾಗಿದೆ ಅಬಕಾರಿ ನಿರೀಕ್ಷಕರ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡೋದಿಲ್ಲ ಅಬಕಾರಿ ಉಪನಿರೀಕ್ಷಕರು ಅಂದರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಂದ ಅವರನ್ನು ಪ್ರಮೋಷನ್ ಮಾಡಲಾಗುತ್ತೆ ಹಾಗೆಯೇ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳು ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ತುಂಬಿಕೊಳ್ಳಲಾಗುತ್ತೆ ಕೆಲವೊಂದು ಹುದ್ದೆಗಳನ್ನು ಇವನ್ನ ಕೆ ಪಿ ಎಸ್ ಸಿ ವತಿಯಿಂದ ತುಂಬಿಕೊಳ್ಳಲಾಗುತ್ತೆ ಹಾಗೆಯೇ ಅಬಕಾರಿ ಉಪನಿರೀಕ್ಷಕರ ಹುದ್ದೆಗಳು ಮತ್ತು ಅಬಕಾರಿ ಪೇದೆ ಹುದ್ದೆಗಳನ್ನು ಇಲಾಖೆ ವತಿಯಿಂದನೇ ತುಂಬಿಕೊಳ್ಳಲಾಗುತ್ತೆ ಈ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ಳೋದಕ್ಕೆ ಶೀಘ್ರದಲ್ಲಿಯೇ ಆರಂಭಿಸಲಾಗುವುದು ಅಂತೇಳಿ ವಿಧಾನ ಮಂಡಲದ ಅಧಿವೇಶನದಲ್ಲಿ ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಶೀಘ್ರದಲ್ಲಿಯೇ ಅಬಕಾರಿ ಪೇದೆ ಹುದ್ದೆಗಳು ಮತ್ತು ಅಬಕಾರಿ ಉಪನಿರೀಕ್ಷಕರು ಅಂದರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ನೇಮಕಾತಿ ಆರಂಭವಾಗುವಂತಹ ಸಾಧ್ಯತೆ ಇದೆ ಹಾಗೆ ಕೆ ಪಿ ಎಸ್ ಸಿಯಿಂದ ನೆಕ್ಸ್ಟ್ ನಡೆಯುವಂತಹ ಸಿ ಗ್ರೂಪ್ ನೇಮಕಾತಿಯ ಸಂದರ್ಭದಲ್ಲಿ ಇಲ್ಲಿ ಖಾಲಿ ಇರತಕ್ಕಂತಹ ಎಸ್ ಡಿ ಎ ಎಫ್ ಡಿ ಎ ಹುದ್ದೆಗಳಿಗೆ ನೇಮಕಾತಿ ಚಾಲನೆ ದೊರೆಯುವಂತಹ ಸಾಧ್ಯತೆ ಇದೆ ಇದಿಷ್ಟು ಕೂಡ 1755 ಅಬಕಾರಿ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ ಖಾಲಿ ಹುದ್ದೆಗಳ ವಿವರವನ್ನು ನೀಡಲಾಗಿದೆ ಮಾಹಿತಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಇದೇ ರೀತಿಯ ಮತ್ತೊಂದು ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ ಧನ್ಯವಾದ